ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು. ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ. ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ. ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವಿಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೆರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿದ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರೋದರಿಂದ ಹಿಂದೆ ವೀನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನೋಡಿದರೆ ಸಂತೋಷ, ಮತ್ತೊಮ್ಮೆ ನೋಡಿ ಸಂತೋಷ ಪಡಿ. ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ. ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಮ್ಮ ಮೂವಿ ಸ್ಪೆಷಲ್ ಸರಣಿಯಲ್ಲಿ ಇವತ್ತು ಮಲಯಾಳಿ ಮಾಂತ್ರಿಕ ದಿನೇಶ್ ಬಾಬು ಅವರ ಬಗ್ಗೆ ಒಂದು ಪುಟ್ಟ ಸರಣಿಯನ್ನು ಆರಂಭ ಮಾಡ್ತಾ ಇದ್ದೀವಿ. ಅದರ ಮೊದಲ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ದಿನೇಶ್ ಬಾಬು ಅವರು ದಕ್ಷಿಣ ಭಾರತದಲ್ಲಿ, ಅಷ್ಟೇ ಏಕೆ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಒಂದು ಅಚ್ಚರಿ. ದಿನೇಶ್ ಬಾಬು ಅವರು ಹುಟ್ಟಿದ್ದು 1956 ಇಸ್ವಿ ಆಗಸ್ಟ್ 17ನೇ ತಾರೀಕು ತಿರುವನಂತಪುರಂನಲ್ಲಿ. ಅವರ ತಂದೆಯವರ ಹೆಸರು ಪಿ ಕೆ ದಾಮೋದರನ್ ಅಂತ. ಅವರಿಗೆ ಇಬ್ಬರು ಸಹೋದರರು, ಒಬ್ಬ ಸಹೋದರಿ. ಇದು ಅವರ ಜೀವನದ ಸಂಕ್ಷಿಪ್ತ ಪರಿಚಯ, ಅವರ ಕುಟುಂಬದ ಸಂಕ್ಷಿಪ್ತ ಪರಿಚಯ. ತಂದೆ ಮಿಲಿಟ್ರಿ ಆಫೀಸರು, ಅವರಿಗೆ ಫೋಟೋಗ್ರಫಿಯಲ್ಲಿ ಕೂಡ ತುಂಬ ಆಸಕ್ತಿ ಇರುತ್ತೆ. ಅವರ ಅಂಕಲ್ದೊಂದು ಫೋಟೋ ಸ್ಟುಡಿಯೋ ಇರುತ್ತೆ, ಅಲ್ಲಿ ಹೋಗಿ ದಿನೇಶ್ ಬಾಬು ಅವರು ಈ ಛಾಯಾಗ್ರಹಣದ ಒಂದಿಷ್ಟು ಕೆಲಸಗಳನ್ನು ಕಲಿತಾ ಇರ್ತಾರೆ. ಅದೇನು ಆಸಕ್ತಿಯಿಂದ ಕಲಿತಿದ್ದು ಅಂತ ಅಲ್ಲ, ಸುಮ್ಮನೆ ಮಾಡೋದಕ್ಕೇನು ಕೆಲಸ ಇಲ್ಲ ಅಂತ ಮಾಡ್ತಾ ಇದ್ದಿದ್ದು. ಆಗೆಲ್ಲ ಈ ಪಾಸ್ಪೋರ್ಟ್ ಸೈಜ್ ಫೋಟೋಗಳು, ಒಂದು ಫೋಟೋ 3 ಕಾಪಿ ತೆಗೆದುಕೊಟ್ರೆ 10 ರೂಪಾಯಿ ಚಾರ್ಜ್ ಮಾಡ್ತಾಯಿದ್ರು ಸ್ಟುಡಿಯೋದವರು. ದಿನೇಶ್ ಬಾಬು ಅವರು ನಮ್ಮ ಸೋದರ ವಾಹಿನಿ ಟೋಟಲ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ದೀರ್ಘವಾದ ಸರಣಿ ಸಂದರ್ಶನವನ್ನೇ ಕೊಟ್ಟಿದ್ದಾರೆ. ಅಲ್ಲಿ ಅವರೇ ಸ್ವತಃ ಅದನ್ನೆಲ್ಲ ಹೇಳ್ಕೊಂಡಿದ್ದಾರೆ. ಆ ಸರಣಿಗಳನ್ನು ಕೂಡ ನೀವು ದಯವಿಟ್ಟು ನೋಡಿ. ಅಲ್ಲಿ ಅವರು ಹೇಳ್ತಾರೆ 10 ರೂಪಾಯಿ ಸಂಪಾದನೆ ಬರುವಂಥ ಒಂದು ಫೋಟೋಗ್ರಫಿ ಖರ್ಚಾಗ್ತಾ ಇದ್ದಿದ್ದು ಬರೀ 3 ರೂಪಾಯಿ ಅಂತ. ಅಂದರೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದು 3 ಕಾಪಿ ಮಾಡಿಕೊಟ್ರೆ 7 ರೂಪಾಯಿ ಲಾಭ ಸಿಗ್ತಾ ಇತ್ತು, ಖರ್ಚಿನ ದುಪ್ಪಟ್ಟಿಗಿಂತ ಹೆಚ್ಚು ಹಣ ಸಿಗ್ತಾ ಇತ್ತು ಅಂತ. ಆ ಹಣದಿಂದಾಗಿ ಅವರು ಆ ಕೆಲಸವನ್ನು ಮಾಡೋಕೆ ಹೋಗ್ತಾರೆ ಅಂತ. ಒಂದು ದಿನ ಸ್ಟುಡಿಯೋದಲ್ಲಿ ಫೋಟೋ ತೆಗಿತಾ ಇರ್ತಾರೆ, ಅವ್ರ ಜೊತೆಗೆ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ, ಅವನು ಫೋಟೋ ತೆಗಿತಾ ಇರ್ತಾನೆ. ಇವರು ಏನೋ ಒಂದಿಷ್ಟು ಅವನ ಮೇಲೆ ರೇಗ್ತಾರೆ ಯಾವುದೋ ಒಂದು ವಿಚಾರಕ್ಕೆ, ಅವನ ಕೆಲಸ ಬಿಟ್ಟು ಹೊರಟೋಗ್ಬಿಡ್ತಾನೆ. ಅದು ಪರೀಕ್ಷೆಗಳ ಕಾಲ, ಹಾಗಾಗಿ ಒಟ್ಟಿಗೆ ಒಂದು 14-15 ಜನ ಸ್ಟೂಡೆಂಟ್ಸ್ ಬರ್ತಾರೆ ಹಾಲ್ ಟಿಕೆಟ್ಗೋಸ್ಕರ ಫೋಟೋ ತೆಗೆಸ್ಕೊಳ್ಳೋದಕ್ಕೆ. ದಿನೇಶ್ ಬಾಬು ಅವರಿಗೆ ಆಗತಾನೆ ಅವ್ನು ಜಗಳ ಆಡ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಫೋಟೋ ತೆಗಿಬೇಕಲ್ಲ, ಇವರೇ ತೆಗಿತಾರೆ. ತೆಗೆದ ಮೇಲೆ ಅದನ್ನ ಪ್ರೋಸೆಸ್ ಮಾಡೋದಕ್ಕೆ ಇವ್ರಿಗೆ ಗೊತ್ತಿಲ್ಲ. ಆಗ ಅವರ ತಂದೆ ಬರ್ತಾರೆ, ಏನು ಮಾಡ್ತಾ ಇದೆಯಾ ಕೇಳ್ತಾರೆ. ಇಲ್ಲ, ಹೀಗೆ ಅವನು ಹೊರಟೋಗ್ಬಿಟ್ಟ, ನಾನೇ ಫೋಟೋ ತೆಗೆದಿದ್ದೀನಿ ಅಂತ. ನೀನೇ ತೆಗೆದಿದ್ದೀನಿ ಅಂದರೆ ಅದು ಹೇಗೆ ತೆಗೆದಿದೆಯೋ ಏನೋ ಗೊತ್ತಿಲ್ಲ, ಎಲ್ಲ ಕೆಲಸ ಹಾಳು ಮಾಡಿಬಿಡ್ತೀಯ ನೀನು ಅಂತ ರೇಗ್ಕೊಂಡು ಎಲ್ಲ ಆ ಫಿಲ್ಮನ್ನು ತೊಗೊಂಡು ಡಾರ್ಕ್ ರೂಮ್ ಒಳಗೆ ಹೋಗ್ತಾರೆ. ಇವರು ಡಾರ್ಕ್ ರೂಮಿನ ಆಚೆ ನಿಂತಿರ್ತಾರೆ, ಫಲಿತಾಂಶಕ್ಕಾಗಿ ಕಾಯುವ ವಿದ್ಯಾರ್ಥಿ ಹಾಗೆ ನಿಂತ್ಕೊಂಡಿರ್ತಾರೆ. ಸ್ವಲ್ಪ ಹೊತ್ತಾದಮೇಲೆ ಅವರ ತಂದೆ ಒಂದು ದೊಡ್ಡ ನಗುವಿನೊಂದಿಗೆ ಆಚೆಗೆ ಬರ್ತಾರೆ. ಬಂದು ತುಂಬ ಚೆನ್ನಾಗಿ ಎಲ್ಲ ಕರೆಕ್ಟಾಗಿ ಫೋಕಸ್ ಮಾಡಿ ಚೆನ್ನಾಗಿ ತೆಗೆದಿದೆಯಾ ಅಂತ ಹೇಳಿ ಅದನ್ನೆಲ್ಲ ಪ್ರಿಂಟ್ ಹಾಕಿ ಕೊಡ್ತಾರೆ. ಆವತ್ತು ಇವರಿಗೆ ಛಾಯಾಗ್ರಹಣದಲ್ಲಿ ಆಸಕ್ತಿ ಬರುತ್ತೆ. ನೋಡಿ, ಮುಂದೆ ಅವರು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಸೇರ್ಕೋತಾರೆ, ಅಲ್ಲಿ 2ನೇ ರ್ಯಾಂಕು ಬರ್ತಾರೆ. ಫೋಟೋಗ್ರಫಿ ಹಾಗೂ ಸಂಕಲನಕ್ಕಾಗಿ 14 ವಿದ್ಯಾರ್ಥಿಗಳನ್ನು ಇಡೀ ದೇಶದಲ್ಲಿ ಆರಿಸ್ಕೊಳ್ತಾರೆ. ಫಿಲಮ್ ಇನ್ಸ್ಟಿಟ್ಯೂಟ್ ಅಂದ ತಕ್ಷಣ ಯಾರು ಬೇಕಾದರೂ ಹೋಗಿ ದುಡ್ಡು ಕೊಟ್ಟು ಸೇರ್ಕೋಬೋದು ಅಂತಲ್ಲ, ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾಗೂ ಅಷ್ಟೇ, ನೀವು ಅಪ್ಲಿಕೇಶನ್ ಹಾಕಬೇಕು, ನಿಮಗೆ ಅವಕಾಶ ಸಿಕ್ಕೇ ಸಿಗುತ್ತೆ ಅಂತ ಇಲ್ಲ. ಹೇಗೆ ಸ್ಕೂಲು ಕಾಲೇಜುಗಳಲ್ಲಿ ನಿಮಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತ ಒಂದು ಆತಂಕ ಇರುತ್ತೋ, ಇಲ್ಲೂ ಹಾಗೇ ಇರುತ್ತೆ. ಆದರೆ ಆ ಪ್ರವೇಶ ಪಡೆಯುವಾಗಲೇ 2ನೇ ರ್ಯಾಂಕ್ ಪಡೀತಾರೆ ದಿನೇಶ್ ಬಾಬು ಅವರು. ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ 2 ವರ್ಷ ಚಲನಚಿತ್ರ ರಂಗಕ್ಕೆ ಸಂಬಂಧಿಸಿದ ಎಲ್ಲ ವಿಭಾಗಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ ಹೇಳ್ಕೊಡ್ತಾರೆ. ಅದಾದ ಮೇಲೆ 2 ವರ್ಷ ಅವರು ಯಾವ ಕೋರ್ಸಿಗೆ ಸೇರಿರ್ತಾರೋ ಅದಕ್ಕೆ ಸ್ಪೆಷಲೈಸ್ ಆಗಿ ಹೇಳ್ಕೊಡ್ತಾರೆ. ಹಾಗೆ ಎಲ್ಲ 4 ವರ್ಷದ ತರಬೇತಿಯನ್ನು ಮುಗಿಸಿ ಬರುವಾಗ ಕೂಡ 2nd ರ್ಯಾಂಕ್ ಪಡೀತಾರೆ. ದಕ್ಷಿಣ ಭಾರತದ ಮತ್ತೊಬ್ಬ ಪ್ರಖ್ಯಾತ ಕ್ಯಾಮ್ರಾಮನ್ ಸಂತೋಷ್ ಶಿವನ್ ಅವರು, ಅವರು ದಿನೇಶ್ ಬಾಬು ಅವರಿಗೆ ಜೂನಿಯರ್ ಆಗಿರ್ತಾರೆ. ಇನ್ನೂ ಅನೇಕರು ಅವ್ರ ಜೊತೆಯಲ್ಲಿ ಕಲಿತವರು ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ. ಮೊದಲಿಗೆ ಸಿನಿಮಾಟೋಗ್ರಫರ್ ಆಗಿ ಸಿನಿಮಾ ರಂಗಕ್ಕೆ ಬರ್ತಾರೆ. ಮಲಯಾಳಂನಲ್ಲಿ ಧ್ರುವಂ, ಉಲ್ಲಾಸ ಪೊನ್ಕಾಟ್ರ್, ಕಮಿಷನರ್ ಹಾಗೂ ದಿ ಕಿಂಗ್ ಇಂಥ ಚಿತ್ರಗಳಿಗೆಲ್ಲ
ಉತ್ತಮವಾದ ಛಾಯಾಗ್ರಹಣವನ್ನು ಮಾಡ್ತಾರೆ. ಸುರೇಶ್ ಗೋಪಿಯವರಂಥ ಕಲಾವಿದರಿಗೆ ಒಂದು ದೊಡ್ಡ ಬ್ರೇಕ್ ಕೊಟ್ಟಂಥ ಚಿತ್ರ ದಿ ಕಿಂಗ್. ಅಂಥ ಚಿತ್ರಗಳಿಗೆಲ್ಲ ಕೆಲಸ ಮಾಡಿ ನಿಧಾನವಾಗಿ ತಮ್ಮ ಛಾಪನ್ನು ಮೂಡಿಸ್ತಾ ಹೋಗ್ತಾರೆ. ದಕ್ಷಿಣ ಭಾರತದ ಎಲ್ಲ ಭಾಷೆಯ ಚಿತ್ರಗಳಿಗೆ ಛಾಯಾಗ್ರಾಹಕರಾಗಿ ನಿಯೋಜಿತರಾಗ್ತಾರೆ. ಹೋದ ಕಡೆಯಲ್ಲೆಲ್ಲ ಉತ್ತಮವಾದ ಕೆಲಸವನ್ನು ಮಾಡ್ತಾರೆ. ಈ ಪಯಣದ ಹಾದಿಯಲ್ಲಿ ನಮ್ಮ ಕನ್ನಡದ ಕೋಕಿಲಾ ಮೋಹನ್ ಒಂದು ತಮಿಳು ಚಿತ್ರದಲ್ಲಿ ಅಭಿನಯಿಸ್ತಾ ಇರ್ತಾರೆ. ಆ ಚಿತ್ರಕ್ಕೆ ದಿನೇಶ್ ಬಾಬು ಅವರು ಕ್ಯಾಮ್ರಾಮನ್. ದಿನೇಶ್ ಬಾಬು ಅವರ ಪ್ರತಿಭೆಯನ್ನು ಗಮನಿಸಿ ಮೋಹನ್ ಅವರು ಒಂದು ಸಲಹೆಯನ್ನು ಕೊಡ್ತಾರೆ. ಒಂದು ಇಂಗ್ಲೀಷ್ ಸಿನಿಮಾವನ್ನು ಕೊಟ್ಟು ಇದನ್ನು ತಮಿಳಿನಲ್ಲಿ ಯಾಕೆ ನೀವು ರೀಮೇಕ್ ಮಾಡಬಾರ್ದು, ನೀವೇ ಯಾಕೆ ಡೈರೆಕ್ಷನ್ ಮಾಡಬಾರ್ದು ಅಂತ ಮಾಡ್ಬೋದು ಅಂತ ಹೇಳಿ ದಿನೇಶ್ ಬಾಬು ಅವರು ಆನಂದ ಆರಾಧನೆ ಅಂತ ಮೋಹನ್ ಹಾಗೂ ಸುಹಾಸಿನಿ ಅವ್ರನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ. ಸಿನಿಮಾ ಫ್ಲಾಪ್ ಆಗುತ್ತೆ. ಅದಾದ ಮೇಲೆ ತೆಲುಗಿನಲ್ಲಿ ಸಿನಿಮಾ ಮಾಡ್ತಾರೆ, ಅಲ್ಲಿ ಕೂಡ ಫ್ಲಾಪ್ ಆಗುತ್ತೆ. ನೋಡಿ, ಹೇಗೆ ಕ್ಯಾಮ್ರಾಮನ್ ಆಗಿ ಬಂದವರಿಗೆ ಒಬ್ಬ ನಾಯಕ ನಟನ ಸಲಹೆಯಿಂದಾಗಿ ಒಬ್ಬ ನಿರ್ದೇಶಕ ಆಗುವಂಥ ಅವಕಾಶ ಬರುತ್ತೆ. ಅದೇ ರೀತಿಯಲ್ಲಿ ಆ ಚಿತ್ರದಲ್ಲಿ ಅಭಿನಯ ಮಾಡಿದಂಥ ಸುಹಾಸಿನಿ ಅವರು ಅವರಿಗೆ ಒಂದು ಕಥೆಯನ್ನು ಹೇಳ್ತಾರೆ ದಿನೇಶ್ ಬಾಬು ಅವರು. ಆಗ ಸುಹಾಸಿನಿ ಇದನ್ನು ಕನ್ನಡದಲ್ಲಿ ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಹೇಳ್ತಾರೆ. ಆ ಹೊತ್ತಿಗಾಗಲೇ ಕನ್ನಡದಲ್ಲಿ ಸತ್ಯಜ್ಯೋತಿ ಸಿನಿಮಾಗೆ ಕ್ಯಾಮ್ರಾಮನ್ ಕೆಲಸವನ್ನು ಮಾಡಿರ್ತಾರೆ ದಿನೇಶ್ ಬಾಬು ಅವರು. ಹಾಗಾಗಿ ಅವರಿಗೆ ಸುಪ್ರಭಾತ ಚಿತ್ರವನ್ನು ನಿರ್ದೇಶನ ಮಾಡುವಂಥ ಒಂದು ಐಡಿಯಾ ಬರುತ್ತೆ. ಅದು ಮುಂದೆ ಇತಿಹಾಸವನ್ನೇ ನಿರ್ಮಾಣ ಮಾಡುತ್ತೆ. ವಿಷ್ಣುವರ್ಧನ್ ಅವರ ಚಿತ್ರ ಜೀವನದಲ್ಲಿ ದಿನೇಶ್ ಬಾಬು ಅವರು ತುಂಬ ಉತ್ತಮವಾದ ಚಿತ್ರಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದೆಲ್ಲವನ್ನು ಪಟ್ಟಿ ಮಾಡೋದು ಈ ಸಂಚಿಕೆಯ ಉದ್ದೇಶ ಅಲ್ಲ. ನಮ್ಮದೇ ವಾಹಿನಿಯಲ್ಲಿ ಸಾಹಸ ಸಿಂಹ ಸವೆಸಿದ ಹಾದಿ ಅಂತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸರಣಿಯನ್ನು ಮಾಡ್ತಾ ಇದ್ದೀವಿ. ಆ ಸರಣಿಯಲ್ಲಿ ದಿನೇಶ್ ಬಾಬು ಹಾಗೂ ವಿಷ್ಣುವರ್ಧನ್ ಅವರ ಮಧ್ಯೆ ಇದ್ದಂಥ ಒಂದು ಒಡನಾಟ ಹಾಗೂ ಅವರಿಬ್ಬರು ಸೇರಿ ನಿರ್ಮಾಣ ಮಾಡಿದಂಥ ಇತಿಹಾಸ ಇವೆಲ್ಲವನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಯನ್ನು ಮಾಡ್ತೀವಿ. ನೋಡಿ, ದಿನೇಶ್ ಬಾಬು ಅವರು ಮೂಲತಃ ಮಲಯಾಳಿ ಆದರೂ ಕೂಡ ದಕ್ಷಿಣ ಭಾರತದಲ್ಲಿ ತಮಿಳು, ತೆಲುಗು, ಮಲಯಾಳಂ ಅಲ್ಲದೆ ಕನ್ನಡ ಚಿತ್ರರಂಗಕ್ಕೂ ಕೂಡ ಅಡಿ ಇಡ್ತಾರೆ. ಮೊದಲಿಗೆ ಕ್ಯಾಮ್ರಾಮನ್ ಆಗಿ ಬರ್ತಾರೆ, ಅದಾದಮೇಲೆ ನಿರ್ದೇಶಕರಾಗ್ತಾರೆ. ಆದರೆ ಒಂದು ಆಶ್ಚರ್ಯದ ಸಂಗತಿ ಅಂದರೆ ಅವರು ಬೇರೆಲ್ಲ ಭಾಷೆಗಳಿಗಿಂತ ಹೆಚ್ಚು ಸಾಧನೆಯನ್ನು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ. ಸುಮಾರು 40 ಹೆಚ್ಚು ಚಿತ್ರಗಳನ್ನು ಅವರು ತಮ್ಮ ಜೀವನದಲ್ಲಿ ನಿರ್ದೇಶನ ಮಾಡಿದ್ದಾರೆ. 20 ಹೆಚ್ಚು ಚಿತ್ರಗಳಿಗೆ ಕ್ಯಾಮ್ರಾಮನ್ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಅವರೊಬ್ಬ ಸ್ಕ್ರಿಪ್ಟ್ ರೈಟರ್ ಕೂಡ ಆಗಿರೋದ್ರಿಂದ ಸುಮಾರು 6-8 ಚಿತ್ರಗಳಿಗೆ ಕಥೆ, ಚಿತ್ರಕಥೆಯನ್ನು ಕೂಡ ಬರೆದಿದ್ದಾರೆ. ರಮೇಶ್ ಅರವಿಂದ್ ಅವರು ನಿರ್ದೇಶನ ಮಾಡಿದಂಥ ಆಕ್ಸಿಡೆಂಟ್ ಸಿನಿಮಾ, ಎರಡನೇ ಆಕ್ಸಿಡೆಂಟ್, ಯಾಕೆಂದರೆ ಮೊದಲನೇದು ಶಂಕರನಾಗ್ ಅವರು ಮಾಡಿದ್ದು, ಆ ಎರಡನೇ ಆಕ್ಸಿಡೆಂಟ್ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಪಾತ್ರವನ್ನು ಕೂಡ ಮಾಡ್ತಾರೆ. ಅಂದರೆ ಕಲಾವಿದರಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ. ಕನ್ನಡ ಚಿತ್ರಗಳಿಂದಾಗಿ ಅವರಿಗೆ ಎಂಥ ಗೌರವ ಸಿಕ್ಕಿದೆ ಅಂದರೆ 2 ರಾಜ್ಯ ಪ್ರಶಸ್ತಿಗಳು, 2 ಫಿಲಂಫೇರ್ ಪ್ರಶಸ್ತಿ, 2 ಸಿನಿ ಎಕ್ಸ್ಪ್ರೆಸ್ ಪ್ರಶಸ್ತಿ, ಇದಿಷ್ಟು ಅವರಿಗೆ ಕನ್ನಡದಿಂದಾಗಿ ಲಭ್ಯವಾಗಿರುವಂಥ ಗೌರವ. ದಿನೇಶ್ ಬಾಬು ಅವರು ಒಂದೇ ರೀತಿಯ ಚಲನಚಿತ್ರಗಳನ್ನು ಮಾಡಿಕೊಂಡು ಬಂದವರಲ್ಲ. ನೋಡಿ, ಅವರು 1989 ಇದು ಸಾಧ್ಯ ಅಂತ ಒಂದು ಚಿತ್ರವನ್ನು ಮಾಡ್ತಾರೆ. ಕನ್ನಡಿಗರು ಇವತ್ತಿಗೂ ಅದನ್ನ ನೆನಪಿಟ್ಕೊಂಡಿದ್ದಾರೆ. ಯಾಕೆಂದರೆ 48 ಗಂಟೆಗಳಲ್ಲಿ ಚಿತ್ರೀಕರಣ ಮಾಡಬೇಕು, ಒಂದು ರೆಕಾರ್ಡನ್ನು ಮಾಡಬೇಕು ಅಂತ ಹೋಗ್ತಾರೆ. 36 ಗಂಟೆಗಳಲ್ಲಿ ಆ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ. ನೋಡಿ, ಒಂದು ಚಿತ್ರದಲ್ಲಿ ನಾವು ಮಲ್ಟಿ ಸ್ಟಾರರ್ ಸಿನಿಮಾಗಳ ಬಗ್ಗೆ ಎಷ್ಟೋ ಕೇಳ್ತೀವಿ, 2 ನಾಯಕರು, 3 ಜನ ನಾಯಕರು, 3 ಜನ ನಾಯಕಿಯರು ಹೀಗೆಲ್ಲ. ಆದರೆ ದಿನೇಶ್ ಬಾಬು ಅವರು ಇದು ಸಾಧ್ಯ ಚಿತ್ರದಲ್ಲಿ ಮಾಡಿದಂಥ ಸಾಧನೆ ಏನಪ್ಪ ಅಂದರೆ, ಶ್ರೀನಾಥ್, ದೇವರಾಜ್, ಪ್ರಭಾಕರ್, ಶಂಕರ್ನಾಗ್, ಅನಂತ್ನಾಗ್, ರಮೇಶ್, ಹೀಗೆ ಎಷ್ಟೊಂದು ಜನ ನಾಯಕರನ್ನು ಒಂದೇ ಚಿತ್ರದಲ್ಲಿ ಬಳಸ್ಕೋತಾರೆ. ಜೊತೆಗೆ ಆ ಚಿತ್ರದ ಚಿತ್ರೀಕರಣ ಹೇಗೆ ನಡೀತು, ಆ ಚಿತ್ರ ಏನೆಲ್ಲ ವ್ಯಾಪಾರವನ್ನು ಮಾಡ್ತು, ಜೊತೆಗೆ ಆ ಚಿತ್ರದ ಸಂದರ್ಭದಲ್ಲಿ ನಡೆದಂಥ ಕುತೂಹಲಕಾರಿ ಘಟನೆಗಳು, ಇವೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ಒಂದು ಪ್ರತ್ಯೇಕವಾದ ಸಂಚಿಕೆಯನ್ನು ಅದಕ್ಕಾಗಿಯೇ ಮೀಸಲಾಗಿಟ್ಟಿದ್ದೀವಿ. ಅಲ್ಲಿ ವಿವರಗಳನ್ನು ಹೇಳ್ತೀನಿ. ದಿನೇಶ್ ಬಾಬು ಅವರು ಕನ್ನಡದಲ್ಲಿ ಎಲ್ಲ ದೊಡ್ಡ ದೊಡ್ಡ ನಟರನ್ನು ನಿರ್ದೇಶನ ಮಾಡಿದ್ದಾರೆ. ಈಗಾಗಲೇ ನಾನು ಒಂದೇ ಚಿತ್ರದಲ್ಲಿ ಅವರು ನಿರ್ದೇಶನ ಮಾಡಿರುವಂಥ ನಟರ ಹೆಸರುಗಳನ್ನು ಹೇಳಿದೆ. ನೋಡಿ, ತಮಿಳು ಚಿತ್ರರಂಗದಲ್ಲಿ ಹಾಗೂ ರಜನೀಕಾಂತ್ ಅವರ ಚಿತ್ರ ಜೀವನದಲ್ಲಿ ಒಂದು ಮೈಲಿಗಲ್ಲಾಗಿರುವಂಥ ಚಿತ್ರ ಎಂದಿರನ್. ಆ ಎಂದಿರನ್ ಚಿತ್ರಕ್ಕೆ ಮೂಲ ಪ್ರೇರಣೆ ಇರೋದೇ ನಮ್ಮ ಕನ್ನಡದಲ್ಲಿ ಬಂದಂಥ ಹಾಲಿವುಡ್ ಚಿತ್ರ. ಆ ಹಾಲಿವುಡ್ ಚಿತ್ರದ ನಿರ್ದೇಶಕರು ನಮ್ಮ ದಿನೇಶ್ ಬಾಬು ಅವರು. ಅಲ್ಲಿ ಅವರು ಉಪೇಂದ್ರ ಅವರನ್ನು ಡೈರೆಕ್ಟ್ ಮಾಡ್ತಾರೆ. ನಮ್ಮ ಅಪ್ಪು ಅವರನ್ನು ಅಭಿ ಚಿತ್ರದಲ್ಲಿ ಡೈರೆಕ್ಟ್ ಮಾಡ್ತಾರೆ. ಶಿವಣ್ಣ ಅವರನ್ನು ಇನ್ಸ್ಪೆಕ್ಟರ್ ವಿಕ್ರಮ್ ಚಿತ್ರದಲ್ಲಿ ಡೈರೆಕ್ಟ್ ಮಾಡ್ತಾರೆ. ಇನ್ಸ್ಪೆಕ್ಟರ್ ವಿಕ್ರಮ್ ಕೂಡ ಒಂದು ಹಾಲಿವುಡ್ ಚಿತ್ರದಿಂದ ಸ್ಫೂರ್ತಿಯನ್ನು ಪಡೆದಿದ್ದಂಥದ್ದು. ಬಿಡುಗಡೆಯಾದಾಗ ಅಂಥ ಯಶಸ್ಸನ್ನೇನು ಗಳಿಸಲಿಲ್ಲ, ಒಂದು ಸಾಧಾರಣ ಯಶಸ್ಸು ಗಳಿಸಿದಂಥ ಚಿತ್ರ. ಆದರೆ ಮುಂದೆ ಆ ಚಿತ್ರದ ಬಗ್ಗೆ ತುಂಬ ಸಿನಿಮಾ ಪ್ರಿಯರು ಮಾತಾಡ್ಕೊಳ್ತಾರೆ. ಯಾಕೆಂದರೆ
ಅಂಥದ್ದೊಂದು ಅಪ್ಪಟ ಕಾಮಿಡಿ ಚಿತ್ರ ಕನ್ನಡದಲ್ಲಿ ಬಂದಿರೋದು ಕಡಿಮೆ. ಇನ್ನು ಖುಷ್ಬು ಅವರನ್ನು ಇಟ್ಕೊಂಡು ಮ್ಯಾಜಿಕ್ ಅಜ್ಜಿ ಅಂತ ಒಂದು ಸಿನಿಮಾ ಮಾಡ್ತಾರೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಕ್ಯಾಮ್ರಾ ತಂತ್ರವನ್ನು ಬಳಸಿ ಹೈ ಡೆಫಿನೇಷನ್ನಲ್ಲಿ ಒಂದು ಸಿನಿಮಾ ಮಾಡಿದಂಥ ಸಾಧನೆಯನ್ನು ದಿನೇಶ್ ಬಾಬು ಅವರು ಮಾಡ್ತಾರೆ. ಛಾಯಾಗ್ರಾಹಕರಾಗಿ ಚಿತ್ರರಂಗಕ್ಕೆ ಬಂದಿದ್ದಕ್ಕೆ ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತಾರೆ, ಹಾಗೂ ಅಂಥದ್ದೊಂದು ಪರಂಪರೆ ಆರಂಭ ಆಗೋದಕ್ಕೆ ಅವರು ಕಾರಣೀಭೂತರಾಗ್ತಾರೆ. ಇನ್ನು ಅವರು ನಿರ್ದೇಶನ ಮಾಡಿದಂಥ ಅಮೃತವರ್ಷಿಣಿ ಚಿತ್ರವನ್ನು ಕನ್ನಡಿಗರು ಮರೆಯೋ ಹಾಗೇ ಇಲ್ಲ. ಅದೊಂದು ಅದ್ಭುತವಾದ ಚಿತ್ರ ಅಂತ ಇವತ್ತಿಗೂ ನಾವು ಅದನ್ನು ವೀಕ್ಷಣೆ ಮಾಡ್ತೀವಿ. ಆದರೆ ದಿನೇಶ್ ಬಾಬು ಅವರ ದೃಷ್ಟಿಯಲ್ಲಿ ಅದೊಂದು ವಿಫಲ ಚಿತ್ರ. ಅದು ಹೇಗೆ, ಯಾಕೆ ಅನ್ನೋದನ್ನೆಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ನಮಸ್ಕಾರ.